नमस्कार कर्नाटक टीवी के स्वागत वीकेंड रिलीफ कोरोना गिल्ला रिलैक्स भय बेड़ा एच्चर इरली लास्ट एरडु वार वीकेंड कर्फ्यू हेंगिदे ಎಲ್ಲೆಲ್ಲೆಲ್ಲಾ ಬಿಗಿಯಾಗಿ ನಿಯಮಗಳನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಜನರು ಅನಾವಶ್ಯಕವಾಗಿ ಹೊರಗಡೆ ಬರಬೇಡಿ. ಬೆಂಗಳೂರಿನ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ರೀತಿಯ ಒಂದು ವೀಕೆಂಡ್ ಕರ್ಫ್ಯೂ ಇದೆ ಅನ್ನುವಂಥದ್ದನ್ನು ಅದರ ಸ್ಥಿತಿಗಳನ್ನು ನಾವು ನಿಮಗೆ ತಿಳಿಸ್ತಾ ಬರ್ತಾ ಇದ್ವಿ. ಸೊ ಇವತ್ತು ವೀಕೆಂಡ್ ಕರ್ಫ್ಯೂ ರಿಲೀಫ್ ಆಗಿದೆ. ನಿನ್ನೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಕೊಟ್ಟಂಥ ರಿಲೀಫ್ ಇಡೀ ರಾಜ್ಯದ ಜನತೆಗೊಂಥರ ನೆಮ್ಮದಿಯನ್ನು ತಂದುಕೊಟ್ಟಿದೆ ಅಂತ ಹೇಳ್ಬೋದು. ನಾವು ಎಲ್ಲ ವರ್ಗದ ಜನರನ್ನ ಮಾತನಾಡಿಸ್ಕೊಂಡು ಬರ್ತಾ ಇದ್ವಿ. ಒಂದಷ್ಟು ಆಟೋ ಡ್ರೈವರ್ಗಳು, ಬೀದಿ ಬದಿ ವ್ಯಾಪಾರಿಗಳು, ಜನಸಾಮಾನ್ಯರು, ಹೋಟೆಲ್ ಉದ್ಯಮದವರು, ಹಾಗೆ ಏನು ಕೂಲಿ ಕೆಲಸಗಾರರು, ಎಲ್ಲರ ಮನಸ್ಸಲ್ಲಿ ಇದ್ದಿದ್ದೊಂದೇನೆ, ಈ ವೀಕೆಂಡ್ ಕರ್ಫ್ಯೂನ ಫಸ್ಟು ನಿಲ್ಲಿಸ್ಬಿಡಿ. ಈ ವೀಕೆಂಡ್ ಕರ್ಫ್ಯೂನಿಂದನೇ ದೊಡ್ಡ ತಲೆನೋವಿರೋದು. ಇದು ರಿಲೀಫ್ ಅಲ್ಲ, ವೀಕೆಂಡ್ ಕರ್ಫ್ಯೂ ಇದೆಯಲ್ಲ ಇದು ಕೊರೋನಾನ ಹೋಗ್ಸೋದಿಕ್ಕಲ್ಲ, ನಮ್ಮ ಜೀವನನೇ ಹೋಗ್ಸೋದಿಕ್ಕೆ ಅಂತೇಳಿ ತುಂಬ ಅಸಮಾಧಾನ ವ್ಯಕ್ತಪಡಿಸಿದರು. ಆದರೆ ಈಗ ರಿಲ್ಯಾಕ್ಸ್ ಆಗಿದೆ, ರಿಲೀಫ್ ಆಗಿದೆ. ಆದರೆ ನಮಗೆ ರಿಲೀಫ್ ಸಿಕ್ಕಿದೆ, ಕೊರೋನಾಗೆ ರಿಲ್ಯಾಕ್ಸ್ ಆಗಿಲ್ಲ. ಕೊರೋನಾ ಸುಮ್ಮನೆ ಕೂತ್ಕೊಂಡಿರಲ್ಲ, ಇದನ್ನು ನಾವು ನಿನ್ನೆಯಿಂದ ಎಚ್ಚರಿಕೆಗಳನ್ನ ನೋಡ್ತಾನೆ ಇದ್ದೀವಿ. ನಾವು ಏನು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಹೆಂಗೆ ಬೇಕಾದ್ರೂ ಇರ್ಬೋದು ಅನ್ನುವಂಥ ರಿಲ್ಯಾಕ್ಸೇಷನ್ನ ಕೊರೋನಾ ಕೊಟ್ಟಿಲ್ಲ, ಸರ್ಕಾರ ಕೊಟ್ಟಿದೆ. ನಮ್ಮ ಎಚ್ಚರಿಕೆ ನಮಗಿರಲೇಬೇಕು. ನಾವು ಇವತ್ತಿನ ಸುದ್ದಿಯನ್ನು ನೋಡೋದಾದರೆ ಇವತ್ತು ಕೊರೋನಾ ಕೇಸಸ್ 29,000, ನಿನ್ನೆ ರಿಪೋರ್ಟ್ ಆಗಿರುವಂಥ ಕೇಸಸ್ಸು 29,000 ನಮ್ಮಲ್ಲಿ. ಸೊ ಇನ್ನು ಇಡೀ ದೇಶಾದ್ಯಂತ ನೋಡೋದಾದ್ರೆ 2,00,000 ಹೆಚ್ಚು ಕಡಿಮೆ 50,000 ಹತ್ರ ಕೇಸ್ಗಳಿದೆ. ಸೊ ಈ ಒಂದು ದೊಡ್ಡ ಮಟ್ಟದಲ್ಲಿ ಕೇಸ್ಗಳು ಜಾಸ್ತಿ ಆಗ್ತವೆ. ಕರ್ನಾಟಕದಲ್ಲಿ ಕಮ್ಮಿ ಆಗ್ತಾ ಇದೆ ಸ್ವಲ್ಪ ಮಟ್ಟಿಗೆ, ತುಂಬ ಆ ಮಟ್ಟಿಗಿನ ಏರಿಕೆ ಇಲ್ಲ. ಆದರೆ ನಮ್ಮ ಆರೋಗ್ಯ ಸಚಿವರು ಹೇಳಿರೋ ಪ್ರಕಾರ ಕರ್ನಾಟಕದಲ್ಲಿ ಈ ತಿಂಗಳ ಎಂಡಿಗೆ ದಿನಕ್ಕೆ 100,000 ಕೇಸ್ಗಳು ದಾಖಲಾಗ್ತವೆ ಅಂತ. ಒನ್ಸ್ ಅಗೇನ್ ಇದ್ರ ಬಗ್ಗೆ ನಾವು ಹೇಳ್ತಾನೆ ಇರ್ತೀವಿ, ಮತ್ತೊಂದು ಸಾರಿ ಭಯ ಬೇಡ ಎಚ್ಚರಿಕೆ ಇರಲಿ ಅಂತ ಹೇಳ್ತಾನೆ ಇದ್ದೀವಿ. ಯಾಕೆ ಅಂತ ಹೇಳಿದರೆ ಕೊರೋನಾ ಇವಾಗ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ನಿಂದ ಸ್ಪ್ರೆಡ್ ಆಗ್ತಾ ಇದೆ, ಗಂಟಲು ಮೂಗಿನಿಂದ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಇದು ಸ್ಪ್ರೆಡ್ ಆಗೋದು ತುಂಬ ಈಸಿ. ಈಗ ನನ್ನ ಎದುರುಗಡೆ ಒಂದೆರಡು ಕಿಲೋಮೀಟ್ರ್ ಒಂದೆರಡು ಮೀಟ್ರ್ ಅಂತರದಲ್ಲಿ ಯಾರಾದರೂ ನಿಂತಿದ್ರೆ ಅವರಿಗೆ ಸ್ಪ್ರೆಡ್ ಆಗುತ್ತೆ, ಅದನ್ನು ಅವ್ರು ಟೆಸ್ಟ್ ಮಾಡಿಸಿದ್ರೆ ಅವ್ರಿಗೂ ಪಾಸಿಟಿವ್ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕೌಂಟ್ಸ್ ಜಾಸ್ತಿ ಕಾಣ್ಬೋದು, 100,000 ಕೇಸಸ್ ಆಗ್ಬೋದು. ಹಾಗಂತ ಅಯ್ಯೋ 100,000 ಕೇಸ್ ಆಗಿದೆ ಕರ್ನಾಟಕದಲ್ಲಿ, ಕೊರೋನಾ ಜಾಸ್ತಿ ಆಗಿದೆ ಅಂಥೇಳಿ ಭಯ ಪಡಬೇಕಾದ ಅಗತ್ಯನೇ ಇಲ್ಲ. ಯಾಕೆಂದರೆ ಇದು ಸಿಂಪಲ್ ಫ್ಲೂ ಇದು. ಸೊ ಇದು ಜ್ವರದಷ್ಟೇ, ಶೀತದಷ್ಟೇ. ವರ್ಷ ವರ್ಷ ಏನು ಅಥವಾ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಜ್ವರ ಬಂದಾಗ ಹೆಂಗೆ ಹಾಸ್ಪಿಟ್ಲಿಗೆ ಹೋಗ್ತಿದ್ದು, ಅಥವಾ ಮನೆಯಲ್ಲೇ ಇದ್ಕೊಂಡು ತೀರಾ ಜಾಸ್ತಿ ಆದಾಗ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಮನೆಯಲ್ಲೇ ಇದ್ಕೊಂಡು ಹೆಂಗೆ ಟ್ಯಾಬ್ಲೆಟನ್ನು ಅಥವಾ ಅದಕ್ಕೆ ಏನು ಮೆಡಿಕೇಷನ್ ಬೇಕಂತ ತಗೋತಾ ಇದ್ದು ಅಷ್ಟನ್ನು ಮಾಡ್ಕೊಂಡಿದ್ರು ಸಾಕು. ಸೊ ಹಾಗಾಗಿ ಎಲ್ಲೋ ಅಡ್ಮಿಟ್ ಆಗಬೇಕು ಅನ್ನೋದಿಲ್ಲ. ನಾವು ಮೊನ್ನೆ ಹೇಳಿದ್ವಿ, ಬರೀ ರಾಜ್ಯದಲ್ಲಿ 4,795 ಜನ ಮಾತ್ರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿ ಅಧಿಕೃತ ದಾಖಲೆ ಇದು. ಸೊ ಈಗೊಂದಷ್ಟು ಜನ 100 ಜನ 200 ಜನ ಜಾಸ್ತಿ ಆಗಿರ್ಬೋದು. ಸೊ ಆ ಥರದಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವಂಥ ಸಿವಿಯರ್ ಏನು ಅಲ್ಲ ಕೊರೋನಾ ಈಗ ಮಾಡ್ತಾ ಇರೋಂಥ ಹಾನಿ. ಸೊ ಹಾಗಾಗಿ ಕೊರೋನಾ ಜಾಸ್ತಿ ಆಗ್ತಾ ಇದೆ ಅಂದರೆ ಜಸ್ಟ್ ಪಾಸಿಟಿವ್ ಆಗಿ ನಂತರ ಅದು ತಹಬಂದಿಗೆ ಬರುತ್ತೆ, ಅದೇನು ಶ್ವಾಸಕೋಶದ ಮಟ್ಟಿಗೆ ಹೋಗಿ ಉಸಿರಾಟಕ್ಕೆ ತೊಂದರೆ ಮಾಡೋದಾಗಲಿ ಅಥವಾ ನಮ್ಮ ಜೀವಕ್ಕೆ ಹಾನಿ ಮಾಡೋಂಥದ್ದೇನಿಲ್ಲ. ಆದರೆ ಜಾಸ್ತಿ ಆಗ್ತಾ ಇರೋದು ತುಂಬ ವಯಸ್ಸಾದವ್ರಗಳ ಕಡೆ ಗಮನ ಹರಿಸಬೇಕು. 60 ದಾಟದವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ, ಚಿಕ್ಕ ಮಕ್ಕಳ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಹೇಳ್ತಾರೆ. ಯಾಕೆಂದರೆ ಅವರಿಗೆ ವಯಸ್ಸಾದವ್ರಿಗೆ ಅವರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೆ, ಜೊತೆಗೆ ಒಂದಷ್ಟು ಕಾಯಿಲೆಗಳಿರ್ತವೆ, ಸಹಜವಾಗಿ ದೈಹಿಕವಾಗಿ ಆ ವೀಕ್ನೆಸ್ ಇರುತ್ತೆ. ಆ ಕಾರಣಕ್ಕೆ ಅವ್ರನ್ನ ಕಾನ್ಸಂಟ್ರೇಟ್ ಮಾಡಬೇಕು. ನೋಡಿ, ಇವತ್ತು ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಅನ್ನೋಂಥದ್ದು, ಅವರು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟನ್ನು ತಗೋತಾ ಇದ್ದಾರೆ. ಅಂದರೆ ತೀರಾ ವಯಸ್ಸಾದವರಾಗಿದ್ದರಿಂದ ಅವರಿಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋದರೆ ಒಳ್ಳೆಯದು, ಅದು ಕೂಡ ಮಾಜಿ ಪ್ರಧಾನಿಗಳು ಅವ್ರ ಬಗ್ಗೆ ಇಡೀ ದೇಶಕ್ಕೆ ಕಾಳಜಿ ಇರುತ್ತೆ ಅವ್ರ ಆರೋಗ್ಯದ ಬಗ್ಗೆ. ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ದಾಖಲಿಸಿ ಅಲ್ಲೇ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಸೊ ಹಾಗಾಗಿ ಎಚ್ಚರಿಕೆ, ಈ ವಯಸ್ಸಾದವರು ಯಾರೆಲ್ಲ ಹಿರಿಯ ನಾಗರಿಕರಿದ್ದೀರಾ, ಸ್ವಲ್ಪ ಕಾಳಜಿ ಇರಲಿ ತಮ್ಮ ಆರೋಗ್ಯದ ಬಗ್ಗೆ, 60 ದಾಟದಂಥವ್ರು. ಇನ್ನು ಉಳಿದಂತೆ ಕೊರೋನಾ ಯಾವುದೇ ರೀತಿಯಲ್ಲಿ ಸಮಸ್ಯೆನ ಸದ್ಯಕ್ಕೆ ಯಾರಿಗೂ ತಲೆನೋವು ತಂದಿಲ್ಲ. ಇನ್ನು ಸ್ಕೂಲ್ಗಳು, ಬೆಂಗಳೂರಲ್ಲಿ ಸ್ಕೂಲ್ಗಳೆಲ್ಲವೂ ಕೂಡ ಆ್ಯಸ್ ಇಟ್ ಈಸ್ ಬಂದಿದೆ. ಆದರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೆಂಗಳೂರು ಹೊರತುಪಡಿಸಿ ಬೇರೆ ಕಡೆ ಸ್ಕೂಲ್ಗಳೆಲ್ಲ ಆ್ಯಸ್ ಇಟ್ ಈಸ್ ನಾರ್ಮಲ್ ಓಪನ್ ಆಗಿದೆ. ಆದರೆ ಕೇಸಸ್ ಎಲ್ಲಿ ಜಾಸ್ತಿ ಆಗುತ್ತೋ ಅಲ್ಲಿ ಸ್ಕೂಲ್ಗಳನ್ನು ಬಂದ್ ಮಾಡುವಂಥ ಒಂದು ಚಾನ್ಸಸ್ ಇದೆ. ಆ ಅಧಿಕಾರವನ್ನು DC ಮುಖ್ಯಮಂತ್ರಿಗಳು ಆ ಥರ ಕೊಟ್ಟಿದ್ದಾರೆ. ಸೊ ಹೀಗೆ ಓವರಾಲ್ ಕೊರೋನಾದ ಒಂದು ಪರಿಸ್ಥಿತಿ ನಮ್ಮ ರಾಜ್ಯಾದ್ಯಂತ, ನಮಗಿಂತ ಜಾಸ್ತಿ ಪಕ್ಕದ ತಮಿಳುನಾಡು, ಕೇರಳದಲ್ಲಿ ಜಾಸ್ತಿ ಇದೆ. ಸೊ ಹಾಗಾಗಿ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು.
ಕೇಸಸ್ ಅಷ್ಟೊಂದಿಲ್ಲ ಕರ್ನಾಟಕದಲ್ಲಿ ಎಲ್ಲ ಒಂದು ಕಡೆ ಸ್ವಲ್ಪ ಸಮಾಧಾನಕರವಾಗಿದೆ ಪರಿಸ್ಥಿತಿ ಅಂತ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ಸೊ ಕೊರೋನಾ ಕೊರೋನಾ ಅಂತ ಪದೇ ಪದೇ ಹೇಳಿ ನಾವು ನಿಮಗೆ ಭಯಪಡಿಸಲ್ಲ ಆದರೆ ಎಚ್ಚರಿಕೆ ಇರಲಿ ಭಯ ಬೇಡ ಅಂತ ಹೇಳ್ತೀವಿ ಸೊ ವೀಕೆಂಡ್ ಕರ್ಫ್ಯೂ ರಿಲ್ಯಾಕ್ಸ್ ಆಗಿದೆ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಎಲ್ಲೆಲ್ಲ ಸುತ್ತಾಡೋದು ಆಮೇಲೆ ಕೇರ್ಲೆಸ್ ಆಗಿ ನಮಗೆ ಬೇಕಾಗಿದ್ದೆಲ್ಲ ತಿಂದು ಆರೋಗ್ಯನ ಕೆಡಿಸ್ಕೊಳ್ಳೋದು ಇದರಿಂದ ಕೊರೋನಾ ಮತ್ತೆ ಇಲ್ಲೊಂದು ಕಡೆ ಆತಂಕ ಸೃಷ್ಟಿ ಮಾಡುತ್ತೆ ಹಾಗಾಗಿ ಹೆಲ್ತ್ ಕಡೆ ಕಾಳಜಿ ವಹಿಸೋಣ ಜೊತೆಗೆ ಆದಷ್ಟು ಮಾಸ್ಕ್ ಅನ್ನು ಬಳಸೋದು ಏನು ಸಹಜವಾಗಿ ಮಾಡಬೇಕಾದಂತ ಕಾಳಜಿ ಇದೆ ಅದನ್ನ ಮಾಡೋಣ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರೋಣ ಅನ್ನುವಂಥದ್ದೇ ಕರ್ನಾಟಕ ಟಿವಿಯ ಆಶಯ ಸೊ ಇದೇ ರೀತಿ ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಮತ್ತೆ ಸಿಗ್ತಾ ಇರೋಣ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ